ಒಂದು ಕಡೆ ಬೆಂಗಳೂರಿನಲ್ಲಿ ಏನು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಸಭೆ ಆಗ್ತಾ ಇದೆ, ಈ ಸಭೆಗೆ ಜೆ ಡಿ ಎಸ್ಗೆ ಆಹ್ವಾನವನ್ನು ಕೊಟ್ಟಿಲ್ಲ. ಯಾಕೆ ಜೆ ಡಿ ಎಸ್ಗೆ ಆಹ್ವಾನ ಕೊಟ್ಟಿಲ್ಲ ಹಳೆಯ ಮಿತ್ರ ಪಕ್ಷ? ಇದೊಂದು ರೀತಿ ಚರ್ಚೆ ಆಗ್ತಾ ಇತ್ತು, ಎಲ್ಲೋ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ತಾರ ಕುಮಾರಸ್ವಾಮಿ ಅಂತ. ಈ ವಿಚಾರವಾಗಿ ಮಾತಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ನನಗೇನು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಆಹ್ವಾನ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನು ಹೊರ ಹಾಕಿದರು. ಇದುವರೆಗೆ ನನಗೆ ಆಹ್ವಾನ ಬಂದಿಲ್ಲ, ಬಹುಶಃ ಜೆ ಡಿ ಎಸ್ ಕತೆ ಮುಗಿದೋಗಿದೆ ಅಂತ ಅವ್ರು ಅಂದ್ಕೊಂಡಿರಬಹುದು, ಆದರೆ ಆಹ್ವಾನದ ಬಗ್ಗೆ ನಾನೇನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಎನ್ ಡಿ ಎ ಏನು ಸಭೆ ಇದೆ ಮಂಗಳವಾರ, ಅದಕ್ಕೂ ಕೂಡ ನನಗೆ ಇನ್ನೂ ಆಹ್ವಾನ ಬಂದಿಲ್ಲ, ಬಂದರೆ ಮುಂದೆ ನಿರ್ಧಾರನ ಪ್ರಕಟ ಮಾಡ್ತೀವಿ, ಮೈತ್ರಿ ವಿಚಾರವಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿದ್ರು. ಜೊತೆಗೆ ದೆಹಲಿಗೆ ಹೋಗ್ತಾ ಇದ್ದೀನಿ, ದೆಹಲಿಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಇನ್ನೂ ಸ್ಪಷ್ಟತೆ ಇಲ್ಲ, ಅದಾದಮೇಲೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ರು. ಈ ನಡುವೆ ಜೆ ಡಿ ಎಸ್ ವಿರುದ್ಧ ಸಿ ಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೆ ಡಿ ಎಸ್ಗೆ ಸಿದ್ಧಾಂತವೇ ಇಲ್ಲ, ಬಿ ಜೆ ಪಿ ಜೊತೆ ಹೋದರೆ ಜಾತ್ಯತೀತವಾದ ಇರುತ್ತಾಗಿದ್ರೆ ಅಂತ ಪ್ರಶ್ನೆಯನ್ನು ಮಾಡಿದರೆ ವಿಧಾನಸಭೆಯಲ್ಲಿ ಮಾತನಾಡಿದರು. ಅದಕ್ಕೂ ಮುಂಚೆ ಕುಮಾರಸ್ವಾಮಿ ಅವರು ಪ್ರೆಸ್ಮೀಟ್ ಮಾಡಿ ಮಹಾಗಠಬಂಧನ ಅಂತ ಬಂದು ನಂತರ ಏನಾಯ್ತು ಅಂತ ಎಲ್ಲರೂ ಗೊತ್ತೇ ಇದೆಯಲ್ಲ ಅಂತ ಹೇಳಿದ್ರು. 2018ರಲ್ಲಿ ಕುಮಾರಸ್ವಾಮಿ ಅವರು ಸಿ ಎಂ ಆಗಬೇಕಾದ್ರೆ ಇದೇ ಮಹಾಗಠಬಂಧನ ಅಂತ ಎಲ್ಲರ ನಾಯಕರು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಇತ್ತು, ಬಟ್ ಅದಾದಮೇಲೆ ಅದು ಛಿದ್ರ ಛಿದ್ರ ಆಯಿತು. ಹಾಗಾಗಿ ಅದನ್ನು ಟೀಕೆ ಮಾಡಿದರು ಕುಮಾರಸ್ವಾಮಿ ಅವರು. ಅದಕ್ಕೆ ಉತ್ತರ ಕೊಟ್ಟಂತಹ ಸಿ ಎಂ ಸಿದ್ದರಾಮಯ್ಯ, ಜೆ ಡಿ ಎಸ್ಗೆ ಸಿದ್ಧಾಂತವೇ ಇಲ್ಲ, ಸಿದ್ಧಾಂತವೇ ಇಲ್ಲ ಅಂದ್ಬಿಟ್ಟು ಬಿ ಜೆ ಪಿ ಜೊತೆಗೆ ಹೋದರೆ ಜಾತ್ಯತೀತ ಆಗುತ್ತಾ ಅದು ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಸಾಕಷ್ಟು ಬಿ ಜೆ ಪಿ ನಾಯಕರು ಕೂಡ ಈ ಬೆಂಗಳೂರಿನ ಸಭೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಟೀಕೆ ಮಾಡಿದ್ದಾರೆ. ಅಸ್ತಿತ್ವಕ್ಕಾಗಿ ಬೆಂಗಳೂರಲ್ಲಿ ಪ್ರತಿಪಕ್ಷಗಳು ಶೋ ಮಾಡ್ತಾ ಇದ್ದಾವೆ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಮಣ್ಣು ಮುಕ್ಕೋದು ಗ್ಯಾರಂಟಿ ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಕಮೆಂಟ್ ಮಾಡಿದ್ರೆ, ವಿಪಕ್ಷ ನಾಯಕರು ಫೋಟೋಶೂಟ್ ಮಾಡಲು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಅಂತ ಮಾಜಿ ಡಿ ಸಿ ಎಂ ಆರ್ ಅಶೋಕ್ ಲೇವಡಿಯನ್ನು ಮಾಡಿದ್ದಾರೆ. ಈ ನಡುವೆ ಅವಕಾಶವಾದ ಮಾಡ್ತಾರೆ ಜೆ ಡಿ ಎಸ್ ಮತ್ತು ಕುಮಾರಸ್ವಾಮಿ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದರು. ಅದಕ್ಕೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು, ನಿತೀಶ್ ಕುಮಾರ್ ಆಗಿದ್ದರೆ ಅವಕಾಶವಾದಿ ಅಲ್ವಾ, ಒಮ್ಮೆ ಒಮ್ಮೆ ಕಾಂಗ್ರೆಸ್ ಜೊತೆ ಒಮ್ಮೆ ಬಿ ಜೆ ಪಿ ಜೊತೆ ಹೋಗ್ತಾರೆ, ಇದಕ್ಕೇನು ಹೇಳ್ತಾರೆ ಸಿದ್ದರಾಮಯ್ಯ ಅಂತ ವಾಪಸ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣ ಜೊತೆಗೆ ರಾಷ್ಟ್ರ ರಾಜಕಾರಣದ ಕಾವು ದಿನೇ ದಿನೇ ಹೆಚ್ಚಾಗ್ತದೆ, ನೋಡೋಣ ಅಲ್ಲಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ಒಂದು ಮೆಗಾ ಫೈಟ್ ಕಿತ್ತಾಟ ಅಂತ. ಇನ್ನು ಮುಂದೆ ಸುದ್ದಿಗೆ ಹೋಗೋಣ.